नमस्कार प्रजावाहिनी स्वागत नानु कामिनी माने। ನೆನ್ನೆ ಬೆಂಗಳೂರಿನ ದೇವರಚಿಕ್ಕನಹಳ್ಳಿಯ ಆರ್ಷಿತಾ ಆಸ್ಪರ್ ಅಪಾರ್ಟ್ಮೆಂಟ್ನಲ್ಲಿ ಅಗ್ನಿ ಅವಘಡ ಸಂಬಂಧ ಬೇಗೂರು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ವಿಧಿ ವಿಜ್ಞಾನ ತಜ್ಞರು ವೈದ್ಯರು ಪೊಲೀಸರೊಟ್ಟಿಗೆ ಎಫ್ಎಸ್ಎಲ್ ತಂಡ ಆಗಮಿಸಿ ಪರಿಶೀಲನೆ ನಡೆಸುತ್ತಿದೆ. ಎಲೆಕ್ಟ್ರಿಕ್ ವಸ್ತುಗಳಿಂದ ಬೆಂಕಿ ಹತ್ತಿರಬಹುದು ಎಂಬ ಹಿನ್ನೆಲೆ ಟಿವಿ ಫ್ರಿಡ್ಜ್ ವಾಷಿಂಗ್ ಮಷಿನ್ ಚಾರ್ಜಿಂಗ್ ಪೋರ್ಟ್ ಪರಿಶೀಲಿಸಲಾಗುತ್ತಿದೆ. ಫ್ಲಾಟ್ 210 ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಗ್ಯಾಸ್ ಲೀಕ್ ನಿಂದಾಗಿ ಫ್ರಿಡ್ಜ್ ಸ್ಪಾರ್ಕ್ ಗೊಂಡು ಬೆಂಕಿ ಹತ್ತಿಕೊಂಡಿತೆಂಬ ಅನುಮಾನ ವ್ಯಕ್ತವಾಗಿದ್ದು ಅಗ್ನಿ ಅವಘಡಕ್ಕೆ ಕಾರಣವೇನೆಂದು ತಿಳಿಯಲು ಇಂಚಿಂಚು ಪರಿಶೀಲನೆ ನಡೆಸಲಾಗುತ್ತಿದೆ. ಅಪಾರ್ಟ್ಮೆಂಟ್ಗೆ ಗ್ಯಾಸ್ ಸಪ್ಲೈ ಮಾಡುತ್ತಿದ್ದ ಸದ್ಗುರು ಏಜೆನ್ಸಿಗೆ ನೋಟಿಸ್ ನೀಡಲಾಗಿದ್ದು ತಕ್ಷಣ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಬೆಂಕಿ ಅವಘಡ ಬಹುದೊಡ್ಡ ಪಾಠವಾಗಿದೆ ಎಂದು ಬೊಮ್ಮನಹಳ್ಳಿ ಬಿಬಿಎಂಪಿ ಜಂಟಿ ಆಯುಕ್ತ ರಾಮಕೃಷ್ಣಪ್ಪ ಮಾಧ್ಯಮದವರೊಂದಿಗೆ ಘಟನೆ ಕುರಿತಂತೆ ಮಾಹಿತಿ ಹಂಚಿಕೊಂಡರು. ಅಪಾರ್ಟ್ಮೆಂಟಲ್ಲಿ ಇಂಜಿನ್ ಬಗ್ಗೆ ಕೇಳಿಸ್ತಾರೆ. ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪೊಲೀಸ್ನವರೆಲ್ಲ ಬೈದಾರೆ, ಅದು ಇದನ್ನೆಲ್ಲ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ನವರಿಗೆ ಅವರ ಸ್ನೇಹಿತರು ಮತ್ತು ರಿಲೇಟಿವ್ಸ್ ಮನೆಗಳಿಗೆ ವಾಸವಾಗಿದ್ದಾರೆ. ಅವನು ಅದು ಕೇಳಿದೆ, ಅವ್ರಿಗೆ ಅವಕಾಶ ಮಾಡಿಸಬೇಕ ವೈಟ್ ಆಗ್ತಿದ್ವಿ ಮತ್ತೊಂದು ಮತ್ತೆ ಇಲ್ಲಿ ವಾಸಿಗರು ಬೇರೆ ಕಡೆ ವ್ಯವಸ್ಥೆ ಮಾಡೋದು ಇಲ್ಲ ಸರ್. ನಮ್ಮ ಸದ್ಯಕ್ಕೆಲ್ಲ ಅವ್ರ ಕಡೆ ಇದ್ದು ಅವರ ಮನೆಗಳಲ್ಲಿ ಫ್ರೆಂಡ್ಸ್ ಮನೆಗಳಲ್ಲಿ ಲೇಡೀಸ್ ಮನೆಗಳಲ್ಲಿ ಮತ್ತು ನಮ್ಮ ನಮ್ಮ ಹಿರಿಯರ ಮನೆಗಳಲ್ಲಿ ಇದ್ದೀವಿ. ಸದ್ಯಕ್ಕೇನು ಬೇಕಾಗುತ್ತೆ ಅವಶ್ಯಕತೆ ಇದ್ದರೆ ಖಂಡಿತ ಫೋನ್ ಮಾಡ್ತೀವಿ ಅಂತ ಹೇಳಿದರೆ ಅವ್ರಿಗೆ ನಮ್ಮ ಫೋನ್ ನಂಬರ್ ಕೊಟ್ಟಿದ್ದೀನಿ. ಮತ್ತು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ಯಾರಾದರೂ ಫಸ್ಟ್ ಏನು ಇದಾಗುತ್ತೆ ಅಂತ ಅಂದರು ಸೊ ಅವರು ಇಲ್ಲೇ ಇದ್ದೀವಿ. ಮತ್ತು ಕ್ಲೀನಿಂಗ್ ಹೇಳಿದ್ದಾರೆ ಅದೆಲ್ಲ ಪರಿಸ್ಥಿತಿ ಮೇಲೆ ನಾವು ಕ್ಲೀನ್ ಮಾಡಿದ್ದೀವಿ. ಕ್ಲೀನ್ ಮಾಡಿ ಕೊಟ್ಟಮೇಲೆ ನಾವು ವಾಟರ್ ಸಪ್ಲೈ ಮತ್ತು ಪವರ್ಸ್ ಬಿಟ್ಟು ಮತ್ತೆ ಅವ್ರು ವಾಪಸ್ ಕೊಡ್ತಾರೆ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ.